ಗ್ರಾಮೀಣಾಭಿವೃದ್ಧಿ ಸಚಿವ ಆಗಿರ್ತಕ್ಕಂಥ ಪ್ರಿಯಾಂಕರ್ ಗೆ ಹೇಳ್ತಾರೆ, ಆ ದಳ ಅಲ್ಲ ಈ ದಳ ಅಲ್ಲ, ಏನಾದರೂ ಅವರು ಬಂದ್ರೆ ಅವರ ಮೇಲೆ ಕಠಿಣವಾದ ಕ್ರಮ ತಗೊಳ್ಳಿ ಅಂತ ಬಿಟ್ಟು ಅಂತ ಹೇಳಿದರೆ, ಪ್ರಿಯಾಂಕ್ ಖರ್ಗೆ ಅವರೇ ನಿಮಗೊಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ, ಆ ದಳ ಈ ದಳ ಅಂತ ಹೇಳ್ಬೇಡಿ, ನಿಮ್ಮ ತಾಕತ್ತನದ ಏನಾದ್ರು ಇದ್ರೆ ಬಂದ್ರಂದಳ ಅಂತ ಬಿಟ್ಟು ಅಂತ ಹೇಳಿ ಆಗ ನಿಮಗೆ ನಾವು ಉತ್ತರವನ್ನ ಕೊಡ್ತೀವಿ ಅಂತ ಬಿಟ್ಟು ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಏನು 27ನೇ ತಾರೀಕಿಗೆ ನಡೆದಿರ್ತಕ್ಕಂಥ ಘಟನೆ ಏನಿದೆ, ಆ ಘಟನೆಗೆ ನೇರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾರಣ, ಮತ್ತೆ ಪ್ರಿಯಾಂಕ್ ಖರ್ಗೆ ಕಾರಣ ಅಂತ ಬಿಟ್ಟು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇದೇ ರೀತಿ ಅಭಿವೃದ್ಧಿಯ ವಿಚಾರಕ್ಕೆ ನೀವು ಸರ್ಕಾರವನ್ನು ರಚನೆ ಮಾಡಬೇಕೆ ಬಿಟ್ರೆ, ಈ ರೀತಿಯಾದಂತಹ ದ್ವೇಷದ ರಾಜಕಾರಣ ಮಾಡಿದ್ರೆ ಅದಕ್ಕೆ ಸಂಘಟನೆ ಉತ್ತರ ಕೊಟ್ಟೆ ಕೊಡುತ್ತೆ ಅಂತ ಬಿಟ್ಟು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೆ ಇವತ್ತು ಆ ದೇಕ್ಲಾ ಗ್ರಾಮದಲ್ಲಿ ಇರ್ತಕ್ಕಂತ ಎಲ್ಲ ಮನೆಗಳಲ್ಲಿ ಇವತ್ತು ಅಕ್ರಮವಾಗಿ ಕೋವಿಯನ್ನ ಹೊಂದಿದ್ದಾರೆ, ಆ ಕೋವಿಯನ್ನ ಹೊಂದಿ ಇವತ್ತು ಸಮಾಜವನ್ನು ಹೆದರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆ ಸಮಾಜವನ್ನು ಹೆದರಿಸುವಂತ ಪ್ರಯತ್ನಕ್ಕೆ ನಾವು ಹೆದರುವಂತ ಮಕ್ಕಳಲ್ಲ. ಅಕಸ್ಮಾತ್ ಆಗಿ ಇನ್ನು ಒಂದು ವಾರದಲ್ಲಿ ಯಾರು ಗುಂಡನ್ನು ಹೊಡೆದಿದ್ದಾನೆ ಅವನನ್ನ ಬಂಧಿಸಬೇಕು, ಮತ್ತೆ ಅರಣ್ಯವನ್ನು ಏನೇನು ಇವತ್ತು ಅತಿಕ್ರಮಣ ಮಾಡಿದರೆ ಅದನ್ನು ವಾಪಸ್ ತಗೊಳ್ಬೇಕು, ಇಲ್ಲ ಅಂತ ಬಿಟ್ಟು ಅಂತ ಕೇಳಿದ್ರೆ ಮುಂದಿನ ವಾರದಲ್ಲಿ ದೇಕ್ಲಾ ಚಲೋ ಅಂತ ಬಿಟ್ಟು ಹೇಳ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅಂತ ಬಿಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಇವತ್ತು ಯಾವ ಆ ಕ್ಯಾಮನಹಳ್ಳಿಯ ಧೈರ್ಯವಂತ ಮತ್ತೆ ತನ್ನ ಹಣಕ್ಕಾಗಲ್ಲ ತನ್ನ ಉಸಿರಿಗೋಸ್ಕರ ಸಾಕಿರ್ತಕ್ಕಂತಹ ಏನು ದಯಾನಿಧಿ ಅಂತ ಬಿಟ್ಟು ಹೇಳ್ತಕ್ಕಂತಹ ಒಬ್ಬ ಶ್ರೇಷ್ಠವಾದಂತ ವ್ಯಕ್ತಿ ಇವತ್ತು ತನ್ನ ಗೋವನ್ನ ಕಳ್ಕೊಂಡಿದ್ದಾನೆ. ನೀವು ಇವತ್ತು ಗೋವನ್ನ ಕಳ್ಕೊಂಡಿರ್ಬೋದು, ಆದ್ರೆ ಇಡೀ ಸಂಘಟನೆ ನಿಮ್ಮೊಟ್ಟಿಗಿದೆ, ನಿಮಗೆ ನಾವು ಗೋವನ್ನ ಕೊಡ್ಸೇ ಕೊಡಿಸ್ತೀವಿ ಅಂತ ಬಿಟ್ಟು ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಹಾಗಾಗಿ ನಮ್ಮ ಯೋಚನೆಗಳು ಆಲೋಚನೆಗಳು ಬಹಳ ಗಂಭೀರವಾಗಿರಬೇಕಾಗಿದೆ. ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಗೋವನ್ನು ಹತ್ಯೆ ಮಾಡ್ತಿರ್ತಕ್ಕಂಥ ವಿಚಾರಧಾರೆಗಳನ್ನು ಇಟ್ಕೊಂಡಿರ್ತಕ್ಕಂತಹ ಆ ಮಾನಸಿಕತೆಯನ್ನು ಹೊಂದಿರತಕ್ಕಂಥವರ ಮೇಲೆ ನಾವು ಕ್ರಮವಲ್ಲ, ನಾವು ಏನೇನು ಮಾಡಬೇಕಾಗಿದೆ ಅಂತ ಇವತ್ತೊಂದು ಕಾರ್ಯಕರ್ತರುಗಳು ಯೋಚನೆ ಮಾಡಬೇಕು. ಆ ಕಾರ್ಯಕರ್ತರುಗಳ ಯೋಚನೆಗೇನೆ ಸರ್ಕಾರ ಬಗ್ಗುವಂತದ್ದು. ಹಾಗಾಗಿ ಮತ್ತೊಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಗೋ ಹತ್ಯೆ ನಿಷೇಧ ವಾಪಸ್ ಆದರೂ ಸಹ ನಾವು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮ ಜೀವ ಹೋದ ಪರವಾಗಿಲ್ಲ, ಒಂದೇ ಒಂದು ಗೋವನ್ನ ಕತ್ತರಿಸಕ್ ಬಿಡೋದಿಲ್ಲ ಅಂತ ಬಿಟ್ಟು ಅಂತ ಹೇಳಿ ಇವತ್ತು ಕಾರ್ಯಕರ್ತರುಗಳ ಸಂಕಲ್ಪವನ್ನು ಮಾಡ್ತೀವಿ ಅಂತ ಬಿಟ್ಟು ಅಂತ ಹೇಳ್ತಾ, ಇಲ್ಲಿಂದ ನಾವು ಎಸಿ ಕಚೇರಿಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ವಿ.